ಸುದೀಪ್ ಸರ್ ರಾಜಕೀಯ ಬರೋದ್ರ ಬಗ್ಗೆ ತಾವೇನಾದ್ರೂ ಒಂದ್ಸಲ ಮಾತಾಡಿದ್ರೆ ಸರ್, ಸ್ವಲ್ಪ ಸುದೀಪ್ ಸರ್ ಜೊತೆ. ನಮಸ್ಕಾರ. ಇವತ್ತು ಮಾಧ್ಯಮದಲ್ಲಿ ನಿನ್ನೆ ಸಾಯಂಕಾಲದಿಂದ ಕೇಳ್ತಿದ್ದೆ, ಸಚಿವರು ನೋಡಿದೆ, ಬಹಳ ಖುಷಿ ಆಯ್ತು. ಸುದೀಪ್ ಅಣ್ಣ ರಾಜಕೀಯ ಬರೋದು ಒಳ್ಳೇದು ನಮ್ಮ ಆಸೆನೇ ಇದೆ, ಬಟ್ ಅವ್ರಿಗೂ ಏನೋ ಗುಟ್ಟು ಬಿಟ್ಕೊಟ್ಟಿಲ್ಲ. ಅವರು ನಾನು ಬೆಳಿಗ್ಗೆ ಮಾತಾಡಿದ ಸಂದರ್ಭದಲ್ಲಿ ಅದು ಒಂದೂವರೆಗೆ ಗೊತ್ತಾಗ್ತದೆ ಅಂತ ಅದು ನೋಡಂತ ಹೇಳಿದ್ದೆ. ಇವತ್ತು ನಾನು ಯಾಕೆಂದ್ರೆ ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡಕ್ ಹೋಗಿಲ್ಲ, ಯಾಕಂದ್ರೆ ಅವ್ರು ಒಂದೂವರೆಗೆ ಏನ್ ಡಿಸಿಷನ್ ತಗೊಂತಾರ ಕಾದು ನೋಡ್ಬೇಕಂತಿದೆ. ಅವ್ರು ಏನಾದ್ರೂ ಕೇಳಿದ್ರೆ ಅವ್ರು ಹೇಳ್ಬಿಟ್ರಂದ್ರೆ ಅದನ್ನ ನಾನು ನಿಮ್ಮ ಹತ್ರ ಮಾಧ್ಯಮ ಪ್ರಶ್ನೆ ಕೇಳಿದಾಗ ಸಿಗೇ ಬಿಡುತ್ತೆ ಒಂದು ಉದ್ದೇಶದಿಂದ. ನಾನು ಅವ್ರಿಗೆ ಏನು ಇವತ್ತಿನ ಕೇಳಕ್ ಹೋಗಿಲ್ಲ, ಬಟ್ ಏನಾದ್ರು ನಮ್ಮ ಬಿಜೆಪಿ ಮಾತ್ರ ಒಳ್ಳೇದಾಗ್ತದೆ, ನಮ್ಮ ಬಿಜೆಪಿ ಒಂದು ಹೆಚ್ಚಿನ ಒಂದು ಶಕ್ತಿ ಬಂದಂತ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಖುಷಿಯಲ್ಲಿದ್ದೇವೆ. ಬೆಳಗ್ಗೆ ಮಾತನಾಡುವಾಗ ಒಂದೂವರೆಗೆ ಪಾರ್ಟಿ ಜಾಯ್ನಿಂಗ್ ಸಿ ಎಂ ಜೊತೆ ಸೇರ್ತೀವಿ ಅಂತ ಆಗಾಗ ಸುದ್ದಿ ಬರ್ತಾ ಇದೆ ಸರ್, ಜಾಯ್ನಿಂಗ್ ಆಗ್ತದೋ ಅಥವಾ ಅವರು ಬಾಹ್ಯ ಬೆಂಬಲ ಕೊಡ್ತಾರ? ಅದು ಇನ್ನು ಏನು ಸೀಕ್ರೆಟ್ ಅವ್ರು, ಯಾಕಂದ್ರೆ ಸುದೀಪ್ ಅಣ್ಣ ಯಾವತ್ತೂ ಗುಟ್ಟು ಬಿಟ್ಟು ಕೊಡಂಗಿಲ್ಲ, ಆ ಏನು ಗುಟ್ಟು ಬಿಟ್ಟು ಕೊಟ್ಟಿಲ್ಲ, ಆ ಗುಟ್ಟನ್ನು ನಾವು ಕೇಳಕ್ ಹೋಗಿಲ್ಲ. ಈಗ ನಾವು ಏನಾದರೂ ಕೇಳಿದೀವಿ, ನಾವು ಏನಾದರೂ ಹೇಳಿದ್ವಿ ಅಂತಂದ್ರೆ ಅಲ್ಲಿ ಅವ್ರು ಏನಾರ ಡಿಸಿಷನ್ ತೊಗೊಂಡ್ರೆ ಅದು ಸುಮ್ಮನೆ ಇದಾಗ್ತದೆ, ಕಂಟ್ರೋಶ್ ಆಗೋದು ಬೇಡ ಅಂತೇಳಿ ಅವರು. ನಾವು ನೀವು ನಿಮ್ಗೆ ಹೆಂಗೆ ಆಸಿದೆ ಅದು ತಿಳ್ಕೊಬೇಕಂತ ನಮಗೂ ಇತ್ತು, ಬಟ್ ನಮ್ಮ ಒಳ್ಳೇದಕ್ಕೆ ನಾವು ಅವ್ರಿಗೆ ಕೇಳಕ್ ಹೋಗಿಲ್ಲ. ನಾವು ನೋಡ್ತಿದ್ವಿ ನಾವು ಒಂದು ಗಂಟೆಗೆ ಏನಾಗ್ತದೆ. ಸುದೀಪ್ ಸರ್ ಬರೋದ್ರಿಂದ ಬಿಜೆಪಿಗೆ ಯಾವ ಮಟ್ಟದ ಬೆಂಬಲ ಸಿಗ್ತದೆ ತಾವು ನಿರೀಕ್ಷೆ ಮಾಡ್ತೀವಿ ಸರ್? ಹೆಚ್ಚಿನ ಒಂದು ಬೆಂಬಲ ಸಿಗ್ತದೆ, ಯಾಕಂದ್ರೆ ಅವ್ರು ಒಳ್ಳೆ ಕಂಡುಕೊಳ್ಳಿಂಗ್ ಇದೆ, ಮತ್ತು ಒಳ್ಳೆ ಅವ್ರ ನೇಚರ್ ಇದೆ. ಅವ್ರದ್ದೇನಿದೆಯಪ್ಪ ಅಂತಂದ್ರೆ ಬಡವ್ರ ಬಗ್ಗೆ ಮತ್ತು ಶೋಷಿತ ವರ್ಗದ ಬಗ್ಗೆ ಹೆಚ್ಚಿನ ಒಂದು ಕಾಳಜಿ ಇದ್ದಕ್ಕೋಸ್ಕರ ಹೆಚ್ಚಿನ ಒಂದು ಶಕ್ತಿ ಬಂದಂತಾಗ್ತದೆ. ಸುದೀಪ್ ಸರ್ ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅಂತ ಕೇಳ್ತಿದ್ದೀವಿ ಸರ್, ಅದಕ್ಕೆ ಯಾವಕ್ಕೂ ಲಕ್ಷ್ಯ ಕೊಡಕ್ ಹೋಗಲ್ಲ. ಯಾಕಂದ್ರೆ ರಾಜಕೀಯ ಅಂತಂದ್ರೆ ಕಾಮನ್ ಇವೆಲ್ಲ ರಾಜಕೀಯ ಅಂತಂದ್ರೆ ವಿರೋಧಿಗಳು ಉತ್ತಾರ. ಹಂಗಾಗಿ ಇವಕ್ಕೆ ಅವಕ್ಕೆ ಯಾರು ಸುದೀಪ್ ಅಣ್ಣ ತಲೆ ಕಡಿಸಂಗಿಲ್ಲ, ನಾವು ತಲೆ ಕಡಿಸಂಗಿಲ್ಲ. ಕಾನೂನಾತ್ಮಕ ಏನು ಆಕ್ಷನ್ ತಗೋಬೇಕು ಅದು ತಗೋತ ಕೆಲಸ. ಸಿದ್ದರಾಮಯ್ಯ ಸಾಹೇಬರು ಎರಡು ಕ್ಷೇತ್ರದಲ್ಲಿ ನಿಲ್ಲೋದಕ್ಕೆ ಕಾಂಗ್ರೆಸ್ನ ಸಿಇಸಿ ಅವರು ಬೇಡ ಅಂತ ಇದಾರಂತ, ತಾವು ಆಡಳಿತ ಪಕ್ಷದವರಾಗಿ ಈ ಈ ಬಗ್ಗೆ ತಮ್ಮ ಮಾತುಗಳಲ್ಲಿ ಏನೇನು? ಏನು ಹೇಳಿದ್ರೆ, ಯಾಕಂದ್ರೆ ಅವರು ಪಕ್ಷದ ಆಂತರಿಕ ವಿಚಾರ, ಅವರವರು ಏನು ಡಿಸಿಷನ್ ಮಾಡ್ತಾರೋ ಅವ್ರು ಮಾಡ್ತಾರೆ. ಆದರೂ ಒಬ್ಬ ಅವ್ರ ನಾಯಕರು ಅವ್ರು ಏನು ಆಸೆ ಪಟ್ಟಿದ್ದಾರೋ ಗೊತ್ತಿಲ್ಲ, ಅವ್ರ ಪಕ್ಷದ ವಿಚಾರ ಬಗ್ಗೆ ನಾವು ಆಕ್ಷನ್.